ಬಂಧುಗಳಲ್ಲಿ ವಿನಂತಿ, ಇಂದು ಏನು ಸರ್ಕಾರದ ಆದೇಶ ಮತ್ತು ಸೂಚನೆಗಳ ಮೇರೆಗೆ ದಿನಾಂಕ 10/10/2024 14ನೇ ತಾರೀಕುವರೆಗೂ ಮಹಾರಾಷ್ಟ್ರದ ದೀಕ್ಷಾ ಭೂಮಿಗೆ ಹೋಗತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಹೋದ ವರ್ಷ ನಮಗೆ ಒಂದಷ್ಟು ಅಡೆತಡೆಗಳಾಗಿತ್ತು. ಮಾನ್ಯ ಆಯುಕ್ತರು ಮತ್ತು ಕಡೆಯಿಂದ ಕೋಲಾರ ಜಿಲ್ಲೆಗೆ ಎಲ್ಲ ರೀತಿಯಲ್ಲಿ ಕೂಡ ನಾವು ಸಹಕಾರ ಕೊಡುವುದಾಗಿ ಅಂತ ಹೇಳಿದರು. ಅದೇ ರೀತಿ ನಮಗೆ ಒಟ್ಟು 17 ಬಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಈಗ ನಾವು ಮಾಲೂರು ತಾಲೂಕಿಗೆ 5 ಬಸ್ಗಳು, ಇಲ್ಲಿಗೆ ನಮ್ಮ ಕೋಲಾರ ತಾಲೂಕು ಹೆಚ್ಚು ಜನ ಇರತಕ್ಕಂಥದ್ದು 5 ಬಸ್ಗಳು, ಬಂಗಾರಪೇಟೆಗೊಂದು, ಮತ್ತು KGF ತಾಲೂಕಿಗೊಂದು, ಮತ್ತು ನಮ್ಮ ಮುಳಬಾಗಲ ತಾಲೂಕು ಮತ್ತು ಶಿಣಾಸ್ಪುರ ತಾಲೂಕು 3 ಬಸ್ಗಳನ್ನು ಈಗಾಗಲೇ ಹಂಚಿಕೆ ಮಾಡಿದ್ದೇವೆ. ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಕೋಲಾರ ಜಿಲ್ಲೆಯ ಹಿರಿಯ ಮುಖಂಡರುಗಳು, ಎಲ್ಲ ಮುಖಂಡರುಗಳು ಕೂಡ ಈ ರೀತಿ ಅವರು ಸಲಹೆಗಳನ್ನು ಸೂಚನೆಗಳನ್ನ ಕೊಟ್ಟಿರೋ ಮೇರೆಗೆ ಸುಸೂತ್ರವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥ ಒಂದು ಕೆಲಸ ಆಗಿದೆ. ಮತ್ತು ಕೋಲಾರು ಮತ್ತು ಮತ್ತು ಮಾಲೂರು ಮತ್ತು ಬಂಗಾರಪೇಟೆ ತಾಲೂಕು ಮಾನ್ಯ ಶಾಸಕರುಗಳು ಕೂಡ ಅದಕ್ಕೆ ನಾವು ಚಾಲನೆಯನ್ನು ನೀಡಿದ್ದಾರೆ. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಮತ್ತು AC ಮೇಡಮ್ ಅವರು, ಮತ್ತು ತಹಸೀಲ್ದಾರ್ ಮೇಡಮ್ ಅವರ ಜೊತೆಗೆ ನಮ್ಮ ಹಿರಿಯ ಮುಖಂಡರುಗಳಾದಂಥ ಪಂಡಿತ್ ಮುನಿರತ್ನ ಆಗ್ಬೋದು, ಮತ್ತು ವಿಜಯಣ್ಣ ಆಗ್ಬೋದು, ಇವರೊಟ್ಟಿಗೆ ನಮ್ಮ ಹಿರಿಯ ಇನ್ನೂ ದಲಿತ ಮುಖಂಡರುಗಳು ಎಲ್ಲರೂ ಕೂಡ, ಅಧಿಕಾರಿಗಳು ಕೂಡ, ಇಲ್ಲಿ ನಮ್ಮ ಚನ್ನಬಸಪ್ಪ ಅವರ ತಾಲೂಕು ಅಧಿಕಾರಿ ಅವರು, ನಾವೆಲ್ಲ ಕೂಡ ಸೇರಿ ಇವತ್ತು ಬೀಳ್ಕೊಡುಗೆಯನ್ನು ಮಾಡ್ತಾ ಇದ್ದೇವೆ. ಈಗಷ್ಟೇ ನಮ್ಮ ಮಾನ್ಯ ಆಯುಕ್ತರು ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯಲ್ಲೂ ಕೂಡ ಏನು ನಾವು ರೂಟ್ ಮ್ಯಾಪ್ ಕೊಟ್ಟಿರ್ತೀವಿ ಆ ರೂಟ್ ಮ್ಯಾಪ್ ಬದಲಾವಣೆ ಆಗಬಾರ್ದು, ಯಾಕಂದರೆ ಯಾವುದೇ ಅವಘಡ ಆಗಬಾರ್ದು, ಜನರಿಗೆ ಒಳ್ಳೇದಾಗಬೇಕು ಅಂತ ಅವರು ಕೂಡ ವಿಶ್ವಾಸವನ್ನು ಹೇಳಿದ್ದಾರೆ. ಆ ರೂಟ್ ಮ್ಯಾಪ್ ಹೋಗಬೇಕು, ಆ ರೂಟ್ ಮ್ಯಾಪ್ ಮುಖಾಂತರನೇ ಬರಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಡ್ರೈವರ್ಗಳು ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚು ಸ್ಪೀಡಾಗಿ ಹೋಗ್ತಕ್ಕಂಥ ಕೆಲಸ ಮಾಡಬಾರ್ದು. ನಾವೇನು ಬಸ್ಸಲ್ಲಿ ನಾವು ಹೋಗ್ತಾ ಇದ್ದಾರೆ ನಮ್ಮ ಪ್ರಯಾಣಿಕರು, ನಮ್ಮ ಯಾತ್ರಾರ್ಥಿಗಳು, ಅವರು ಕೂಡ ಒಂದು ಏನು ವೇಗವನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಕ್ಷೇಮವಾಗಿ ಹೋಗಿ ಬರಬೇಕು ಅಂತಕ್ಕಂಥ ಮನ್ನ ಆಯುಕ್ತರು ಕೂಡ ಒಂದು ಸಂದೇಶವನ್ನು ನೀಡಿದ್ದಾರೆ. ಅದರಂತೆ ನಮ್ಮ ಹಿರಿಯ ಮುಖಂಡರುಗಳು ಕೂಡ ಸುಮಾರು ದಿನಗಳಿಂದ, 1 ವರ್ಷದಿಂದ 1.5 ವರ್ಷ ಆಗಿರ್ತಕ್ಕಂಥ ರೀತಿ ಆಗಬಾರದು ಹಿನ್ನೆಲೆಯಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಾಲಿಸಿದ್ದೀವಿ. ಮನ್ನ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಬಂದು ನಮಗೆ ಯಾತ್ರಾರ್ಥಿಗಳಿಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಇದು ಒಳ್ಳೆಯ ರೀತಿ ನೀವು ಆಯೋಜನೆ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕ, ಇದಕ್ಕೆ ರಾತ್ರಿ ಬಸ್ಗಳಿಗೆ ಹಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮನ್ನ ಜಿಲ್ಲಾಧಿಕಾರಿಗಳು ನೇರವಾಗಿ ಕರೆಸಿ ನಿಮಿಷಗಳಲ್ಲಿ ಹಾಕಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದರೂ ಕೂಡ ಜಿಲ್ಲಾಧಿಕಾರಿಗಳು ನಮಗೆ ಸಮಾಜ ಕಲ್ಯಾಣಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಹಿರಿಯ ಮುಖಂಡರುಗಳಿಗೂ, ನಮ್ಮ ಮುಖಂಡಗಳು ಪಂಡಿತ್ ಮುನಿರತ್ನಗೂ, ವಿಜಯಣ್ಣಗೂ, ಮತ್ತು ನಮ್ಮ ಸೋದರಿಗೂ ಶಿವಣ್ಣ ಅವ್ರಿಗೂ, ಎಲ್ಲ ದಲಿತ ಮುಖಂಡರುಗಳಿಗೂ, ಪದಾಧಿಕಾರಿಗಳಿಗೂ, ಮತ್ತು ನಾನು ನನ್ನ ನಮಸ್ಕಾರಗಳನ್ನು, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮನ್ನ ಆಯುಕ್ತರಿಗೂ ಮನ್ನ ಜಿಲ್ಲಾಧಿಕಾರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಏನು ಶಿಬಿರಾರ್ಥಿಗಳಿದ್ದಾರೆ ದೀಕ್ಷಾ ಭೂಮಿಗೆ ತಕ್ಕಂಥವ್ರಿಗೆ ಎಲ್ಲರಿಗೆ ಒಳ್ಳೆಯದಾಗಲಿ, ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ಕ್ಷೇಮವಾಗಿ ಬರಲಿ ಅಂತ ನಾನು ಪ್ರಕೃತಿಯಲ್ಲಿ ಕೇಳಿಕೊಳ್ತಾ, ನಾನು ಇದುವರೆಗೂ ಕೂಡ ಈ ಸಲ ಬಹಳ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದರೆ, ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಇಡೀ ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ದಲಿತ ಮುಖಂಡರುಗಳಿಗೆ, ನಾನು ನಮ್ಮ ಎಲ್ಲ ಸಂಘಟನೆ ಮುಖಂಡರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. 798 ಅರ್ಜಿಗಳು ಬಂದಿತ್ತು, ಅದರಲ್ಲಿ 780 ಜನ ಹೋಗ್ತಾ ಇದ್ದಾರೆ. ಇಲ್ಲ, ಈಗ ಸದ್ಯಕ್ಕೆ ನಮ್ಮ ಎಲ್ಲ ತಾಲೂಕು ಆಫೀಸ್ಗಳು, ಆಯಾ ತಾಲೂಕು ತಿಂಡಿ ಮತ್ತು ಊಟ ವಸತಿಗಳ ವ್ಯವಸ್ಥೆ ಮಾಡಿದ್ದೀವಿ. ಕೆಲವರೆಲ್ಲ ಕೂಡ ಅವರೇ ಸ್ವಂತವಾಗಿ ಕೂಡ ನಾವು ಅಲ್ಲೇ ಮಾಡ್ಕೋತೀವಿ ಅಂತ ಆಗಾಗಲೇ ಅವರೇ ಕೂಡ ಸ್ವಂತ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ಅವರೇ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಅಲ್ಲಿ ನಮಗೆ ವ್ಯವಸ್ಥೆಗಳಲ್ಲಿ ಇರ್ತಾವೆ, ಈಗಾಗಲೇ ಸೀನಿಯರ್ಸ್ ಕೆಲವರು ಇದ್ದಾರೆ, ಅಲ್ಲಿದ್ದಾರೆ, ಅವರು ಕೂಡ ವ್ಯವಸ್ಥೆ ಮಾಡ್ತಾರೆ, ಏನು ತೊಂದರೆ ಆಗೋದಿಲ್ಲ. ಇದು 10, 11, 12, 13, 14 5 ದಿವಸದ ಪ್ರವಾಸ. ಅಲ್ಲಿ ನಮಗೆ ಫಸ್ಟ್ ಏಡನ್ನು ಮಾಡಿಟ್ಕೊಂಡಿರ್ತೇವೆ. ಫಸ್ಟ್ ಏಡ್ ಕೂಡ ಎಲ್ಲ ಬಸ್ಗಳಲ್ಲೂ ಫಸ್ಟ್ ಏಡ್ ಇರುತ್ತೆ. ಮತ್ತು ಇಲ್ಲಿಯಾದರೂ ಕೂಡ ಯಾವ್ಯಾವ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಎಲ್ಲ ಡ್ರೈವರ್ಗಳು ಕೂಡ ಮೊದಲಿಂದ ಕೂಡ ಹೋಗ್ತಾ ಇರ್ತಕ್ಕಂಥವ್ರು. ತಕ್ಷಣ ನಮಗೆ ಯಾವುದೇ ಆದರೂ ಪ್ರೈಮರಿ ಹೆಲ್ತ್ ಸೆಂಟ್ರಿಗೆ ಹೋಗ್ತಕ್ಕಂಥದ್ದು ಪ್ರೈಮರಿ ನಮ್ಮ ಇದರಲ್ಲಿ ಫಸ್ಟ್ ಏಡ್ ಇರುತ್ತೆ. ಅಲ್ಲಿಗೂ ಏನಾದರೂ ಸಣ್ಣ ಪುಟ್ಟ ಆದರೆ ಅಲ್ಲಿ ಕೊಡ್ತಕ್ಕಂಥ ಫಸ್ಟ್ ಆರೋಗ್ಯ ನೋಡಿಕೊಂಡು ಮತ್ತೆ ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಏಜ್ ನಮಗೆ 18 ಕಡಿಮೆ ಇರಬಾರ್ದು, ಮತ್ತೆ 40 ಮೇಲೆ ಇರಬಾರ್ದು.